ಎಕ್ಸಾಮ್ ಎಕ್ಸಾಮ ನನ್ನ ಮಾರ್ಕ್ ನೋಡಿ ಇದೇ ಮಾರ್ಕಲ್ಲಿ ನಂಗೆ ಡಾಕ್ಟರ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಂಡೆ ಅದಾದ ಮೇಲೆ ಹೈಸ್ಕೂಲ್ ಬಂದ ಮೇಲೆ ಹೋಗಿ ಇಂಜಿನಿಯರು ಆಗೋಕ್ಕಾಗಲ್ಲ ಎಲ್ಲದರಲ್ಲಿ ಫೇಲ್ ಆದ ಕನ್ನಡ ಒಂದು ಬಿಟ್ಟು ಕನ್ನಡದಲ್ಲಿ ಫೇಲ್ ಆದರೆ ನಮ್ಮ ಮಾನ ಮರ್ಯದಿರಲ್ಲ ಮಂಡ್ಯ ಅಥವಾ ಮೈಸೂರು ಉತ್ತರ ಕರ್ನಾಟಕ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್ ಗೆ ಇದಿರುತ್ತೆ ತುಂಬಾ ಪ್ರೀತಿ ಕೊಡ್ತಾರೆ ತಪ್ಪಕೊಂಡಿನ ಚಿಕ್ಕ ಹುಡುಗ ನಂತರ ಫೀಲ್ ಮಾಡಿ ಮಾಡೋದಿದೆಯಾ ತುಂಬಾ ಇದೆ ಯಾಕಂತ ಹೇಳಿದ್ರೆ ಸೈಜ್ ಚಿಕ್ಕದ ಅದು ಬೇರೆ ಇವಾಗ ಸ್ವಲ್ಪ ಮೀಸೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಸ್ಕೂಲ್ ಅಲ್ಲೆಲ್ಲ ನಾನು ಸ್ಟೇಜ್ ಹತ್ತನೆ ಇರ್ಲಿಲ್ಲ ನಂಗೆ ಎಷ್ಟು ಸ್ಟೇಜ್ ಫಿಯರ್ ಅಂದ್ರೆ ನಾನು ಕಲಿಯೋದ್ರಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದೆ ನಾನು ಎಲ್ರು ಹೀಗೆ ಹೋಗ್ತಾರೆ ನಾನು ಹೀಗೆ ಕಷ್ಟಪಟ್ಟು ತಗೊಂಡಿರೋ ಚಿನ್ನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ಸ್ ಮಾತ್ರ ನಿಮ್ಮೂರಲ್ಲಿ ಈ ರೀತಿ ಸೆಲೆಬ್ರೇಷನ್ ಇರಲ್ಲ ಅಂತ ಅಲ್ಲಿ ಹೇಗಿರುತ್ತೆ ಸೆಲೆಬ್ರೇಷನ್ ಉಡುಪಿ ಮಂಗ್ಳೂರು ಕಡೆ ಎಲ್ಲ ಈಗ ಎಕ್ಸಾಂಪಲ್ ಕೂಡ ನಾನೀಗ ಈ ಕಡೆ ಮಂಡ್ಯ ಅಥವಾ ಮೈಸೂರು ಉತ್ತರ ಕರ್ನಾಟಕ ಕಡೆ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇದಿರುತ್ತೆ ತುಂಬಾ ಪ್ರೀತಿ ಕೊಡ್ತಾರೆ ಅಂದ್ರೆ ಅಲ್ಲಿ ಪ್ರೀತಿ ಕೊಡೋ ರೀತಿ ಬೇರೆ ಇಲ್ಲಿ ಪ್ರೀತಿ ಕೊಡೋ ರೀತಿ ಬೇರೆ ಅಲ್ಲಿ ಹೇಗಂದರೆ ನಮ್ಮ ಹತ್ರ ಬಂದು ತುಂಬ ಸರೌಂಡ್ ಆಗ್ತಾರೆ ಅಪ್ಕೊಳ್ತಾರೆ ತಪ್ಕೋತಾರೆ ಫೋಟೋ ಅದು ಇದು ಮತ್ತೆ ಬಟ್ ನಮ್ಮ ಕಡೆ ಅಂದರೆ ಟಿ ವಿಯಲ್ಲಿ ಬರೋನಲ್ಲೋ ಹಿಂಗೆ ಆ ಥರ ಮತ್ತೆ ಅಲ್ಲಿ ಏನಂದರೆ ಫೋಟೋ ಒಂಥರ ಮುಜ್ಜುಗಾರ ಆ ಥರನೂ ಮಾಡ್ತಾರೆ ಅಂದರೆ ಅಲ್ಲಿ ಹೇಗಂದರೆ ನೀವು ಬೇಜಾರು ಮಾಡ್ಕೋಬೇಡಿ ನಮಗೆ ಜಾಸ್ತಿ ಇದು ಮಾಡೋಕೆ ಬರೋಲ್ಲ ಹಂಗೆ ಆ ಥರ ಮಾತ್ರ ಮತ್ತೆ ಫ್ರೀಡಮ್ ಜಾಸ್ತಿ ಇರುತ್ತೆ ಅಲ್ಲಿ ತಿರ್ಗಾಕ್ಕೆ ಸೊ ಅಲ್ಲಿ ಪ್ರೀತಿ ತೋರಿಸೋ ರೀತಿ ಬೇರೆ ಇಲ್ಲಿ ಪ್ರೀತಿ ತೋರಿಸೋ ರೀತಿ ಬೇರೆ ಅಲ್ಲಿ ಇವಾಗ ಏನೇ ಹೋದ್ರು ನಾನು ಮಲ್ಪ ಮೀನಿಗೆ ಬೇಕಾದರು ಯಾವ ಥರ ಬೇಕು ಮೀನು ಬೇಕಿದ್ರು ಫ್ರೀ ಎಲ್ಲ ಫ್ರೀ 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 ಅಂತ ಸೊ ಯಾಕಂದರೆ ಫ್ರೆಂಡ್ಸೇ ಇರ್ತಾರೆ ಎಲ್ಲ ಸೊ ಹಾಗಾಗಿ ಅಲ್ಲಿದ್ದು ಪ್ರೀತಿದ್ದು ಟೈಪ್ ಬೇರೆ ಇಲ್ಲಿದ್ದು ಬಟ್ ನಮಗೆ ನಾವು ಪುಣ್ಯವಂತರ ಆ ಎರಡು ಟೈಪ್ ಇದ್ದು ಎರಡು ಮೂರು ಟೈಪ್ದು ಪ್ರೀತಿನ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಲ್ಲ ಸೊ ಅದು ಖುಷಿ ಮತ್ತೆ ಹೋದಾಗೆಲ್ಲ ದೇವಸ್ಥಾನಕ್ಕೆ ಎಲ್ಲ ಜಾಸ್ತಿ ನಾನು ಹೋಗೋದು ಸೊ ಅಲ್ಲಿ ಹೋದಾಗೆಲ್ಲ ತಲೆಬೂಜಿ ದೃಷ್ಟಿಯೆಲ್ಲ ತೆಗೆದು ಇನ್ನೂ ಎತ್ತರಕ್ಕೆ ಬೆಳಿ ಆತ ಈ ತರ ಎಲ್ಲ ಆಶೀರ್ವಾದ ನಮ್ಮ ಕಡೆ ಜಾಸ್ತಿ ಮಾತಾಡ ಈ ಹಿರಿಯರು ಹಿರಿಯರು ಸಿಕ್ಕಿದಾಗ ತುಂಬಾ ಖುಷಿ ಆಗುತ್ತೆ ಆವಾಗ ನಮಗೆ ಅನ್ಸುತ್ತೆ ಓ ದೇವ್ರ ಹತ್ರನೇ ಬ್ಲೆಸ್ಸಿಂಗ್ ಸಿಕ್ತಿದ್ಯಾನ ಅಂತ ಆತರ ಇನ್ನು ಎಲ್ಲ ಸಿಕ್ಕದಾಗೆಲ್ಲ ತಪ್ಪು ಇನ್ನೊ ಚಿಕ್ಕ ಹುಡುಗನಿ ತುಂಬಾ ಇದೆ ಯಾಕಂತ ಹೇಳಿದ್ರೆ ಸೈಜು ಚಿಕ್ಕದ ಅದು ಬೇರೆ ಇವಾಗ ಸ್ವಲ್ಪ ಮೀಸೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಆಗಲ್ಲ ಏನೋ ಸ್ವಲ್ಪ ಕೂದ ಉದ್ರಕ್ಕೂ ಹೋಗಿ ಗೊತ್ತಾಗ್ತಿದೆ ಈ ಮನುಷ್ಯನ್ಗೆ ಸ್ವಲ್ಪ ಏಜ್ ಆಗಿರ್ ಇಲ್ಲ ಅಂದ್ರೆ ಗೊತ್ತೇ ಆಗಲ್ಲ ಕಾಮಿಡಿ ಕಿಲಾಡಿಗಳು ಸ್ಟೇಜಲ್ಲಿ ಡಿ ಬಸ್ನ ನೋಡ್ತೀರಾ ಅದು ಕಣ್ಣರದ ನೋಡ್ತೀರಾ ನೀವು ಹೇಳ್ತಿರೋ ಮುಂಚೆ ನಾನು ಅವ್ರ ಸೈಕ್ ಫ್ಯಾನ್ ಅಂತ ತುಂಬಾ ದೊಡ್ಡ ಫ್ಯಾನ್ ಆ ಮೂಮೆಂಟ್ ಅಲ್ಲಿ ತನಕ ಬರೋ ಜರ್ನಿ ನಿಮ್ಮದು ಎಲ್ಲಿ ನಿಮ್ಮ ಮಂಗಳೂರು ಅಥವಾ ಉಡುಪಿಯಿಂದ ಶುರುವಾಗಿರೋ ನಿಮ್ಮ ಜರ್ನಿ ಕಾಮಿಡಿ ಕಿಲಾಡಿ ತನಕ ಬಂದಿದೆ ಹೇಗೆ ಇಲ್ಲಿಂದ ಶುರುವಾಯ್ತು ಈ ಆಕ್ಟಿಂಗ್ ಹುಚ್ಚು ನಟನೆ ಹುಚ್ಚು ಆಕ್ಟಿಂಗ್ ಅಂದರೆ ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತೀನಿ ಅಂತಲೇ ಗೊತ್ತಿರಲಿಲ್ಲ ನನಗೆ ಆ್ಯಕ್ಟಿಂಗ್ ನನಗೆ ಡ್ರಾಮಾ ಎಲ್ಲ ತುಂಬಾ ಇಷ್ಟ ನೋಡಕ್ಕೆ ನೋಡಕ್ಕೆ ನಾನು ಮೊದಲೆಲ್ಲ ಕ್ಯಾಸೆಟ್ ಹಾಕಿ ಕೇಳ್ತಿದ್ದೆ ನಮ್ಮ ತುಳುವಲ್ಲಿ ಅದೇ ಗುಂಡು ಮಾಮ ನವೀನ್ ಡಿ ಪಾಟೀಲ್ ಅರವಿಂದ್ ಬೋಳಾರ್ ವಾಮ ಭೋಜರಾಜ್ ವಾಮಂಜೂರ್ ಸರ್ ಅದಾದಮೇಲೆ ಕಾಪಿ ಕಾಟ್ ಸರ್ ಇವ್ರದ್ದೆಲ್ಲ ಡ್ರಾ ಅವ್ರದ್ದೆಲ್ಲ ಒಂದೇ ಟೀಮ್ ಇತ್ತು ಅವಾಗ ಅವರು ನಾನು ನೋಡಿರಲಿಲ್ಲ ಬರೀ ಒಂದು ಕ್ಯಾಸೆಟ್ ಹಾಕ್ಕೊಂಡು ಆವಾಗ ಒಂದು ಏಳೆಂಟು ರೂಪಾಯಿ ಕ್ಯಾಸೆಟ್ ಬರ್ತಿತ್ತು ಅದು ಕ್ಯಾಸೆಟ್ ಹಾಕ್ಕೊಂಡು ನಾನು ಕೇಳೋದು ನಗೋದು ಸೊ ಆ ಥರ ಹುಚ್ಚಿತ್ತು ನನಗೆ ಅದಾದಮೇಲೆ ಸ್ಕೂಲಲ್ಲೆಲ್ಲ ನಾನು ಸ್ಟೇಜ್ ಹತ್ತನೇ ಇರಲಿಲ್ಲ ನನಗೆ ಎಷ್ಟು ಸ್ಟೇಜ್ ಫಿಯರ್ ಅಂದರೆ ಒಂದು ಚಿಲ್ಡ್ರನ್ಸ್ ಡೇ ಅಥವಾ ಸ್ಕೂಲ್ ಡೇ ಯಾವುದಾದ್ರೂ ಇದ್ದರೂ ಕೂಡ ಟೀಚರ್ಸ್ ಹೇಳ್ತಾರೆ ಬಂದು ಯಾವುದಾದ್ರೂ ಒಂದು ಡ್ಯಾನ್ಸ್ ಮಾಡೋ ಹಿಂದೆಲ್ಲ ಹೋಗ್ಲಿ ಪರವಾಗಿಲ್ಲ ಹಿಂದೆ ಲೈನಲ್ಲಿ ಒಂದಿಲ್ಲ ಇಲ್ಲ ನಾನು ಸ್ಟೇಜಿಗೆ ಬರೋದೆಲ್ಲ ಹೂ ಕೊಡಲಿಕ್ಕೆ ಎಷ್ಟು ಹೂ ಕೊಡ್ಲಿಕ್ಕೂ ನಾನು ಬರೋಲ್ಲ ಮತ್ತೊಂದು ಏನಂದ್ರೆ ಸ್ಕೇ ಫಂಕ್ಷನ್ ಎಲ್ಲ ಮೇಲೆ ಕ್ಲೀನ್ ಮಾಡ್ಲಿಕ್ಕಿತ್ಯಾ ಅಥವಾ ಈ ಫಂಕ್ಷನ್ಗಿಂತ ಮುಂಚೆ ಅರೇಂಜ್ಮೆಂಟ್ ಏನಾದರೂ ಇದೆಯಾ ಅದಕ್ಕೆ ಬೇಕಾದ್ರೆ ನಾನು ಬೆಳಿಗ್ಗೆ ಬಂದು ಕೂತ್ಕೋತೀನಿ ಬಟ್ ಸ್ಟೇಜಿಗೆ ಮಾತ್ರ ಅಂತ ಸೊ ಆ ಥರ ಸ್ಟೇಜ್ ಫಿಯರ್ ಇತ್ತು ನಾನು ಟೆಂತಲ್ಲಿ ಒಮ್ಮೆ ಸ್ಟೇಜ್ಗೆ ಹೋಗಿದ್ದೆ ಅದು ರೆಮೊದ್ದು ಫ್ಲೂಟ್ ಮ್ಯೂಸಿಕ್ ಅಂತ ಬರುತ್ತೆ ಟು ಟ್ರೊ ಟು ಟು ಅದು

ಸೊ ಅದಾದ್ಮೇಲೆ ನಾನು ಕಲಿಯೋದ್ರಲ್ಲಿ ಅದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದೆ ನಾನು ಎಲ್ಲರೂ ಹೀಗೆ ಹೋಗ್ತಾರೆ ನಾನು ಹೀಗೆ ನಾನು ಪಾತಾಳಕ್ಕೆ ಇಳಿದೋಗಿದ್ದೆ ನನ್ನ ಮಾರ್ಕ್ಸಲ್ಲಿ ಆಕ್ಚುಲಿ ನಾನು ಚಿಕ್ಕವ್ರು ಇರ್ಬೇಕಾದ್ರೆ ನನಗೆ ಡಾಕ್ಟ್ರು ಆ ತರ ಏನಾದ್ರು ಆಗ್ಬೇಕಂತ ಅನ್ಕೊಂಡಿದ್ದೆ ಮತ್ತೆ ನಂದು ಸೆವೆಂತ್ ಸೆವೆಂತ್ ಪಬ್ಲಿಕ್ ಎಕ್ಸಾಮ್ ಇತ್ತು ಅವಾಗ ಸೆವೆಂತ್ ಎಕ್ಸಾಮ್ ಇದ್ದು ನನ್ನ ಮಾರ್ಕ್ ನೋಡಿ ಇದೇ ಮಾರ್ಕಲ್ಲಿ ನಂಗೆ ಡಾಕ್ಟರ್ ಆಗೋಕ್ ಚಾನ್ಸ್ ಇಲ್ಲ ಅನ್ಕೊಂಡೆ ಅದಾದ್ಮೇಲೆ ಐಸ್ಕೂಲ್ ಬಂದ ಮೇಲೆ ಹೋಗಿ ಇಂಜಿನಿಯರ್ ಆಗಕ್ಕಾಗಲ್ಲ ಪಿ ಯು ಸಿ ಅಲ್ಲಿ ಫೇಲೆ ಆಗೋಯ್ತು ಆಮೇಲೆ ರಿ ಎಕ್ಸಾಮ್ ಕಟ್ಟಿ ಪಾಸಾಗಿ ಅದಾದ ಮೇಲೆ ಡಿ ಸಿ ಎ ಮಾಡಿದೆ ಡಿ ಸಿನೂ ಫೇಲ್ ಅದಾದ ಮೇಲೆ ಎನಿಮೇಷನ್ ಮಾಡೋಕ್ಕೋದೆ ಅದು ಫೇಲ್ ಆಮೇಲೆ ನಮ್ಮ ಮನೆಯವರೆಲ್ಲ ಇದ್ದೇ ನಮ್ಮ ಊರಲ್ಲೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಯಾರು ಇರ್ತಾರೋ ಅವರು ಮನೆಗೆಲ್ಲ ಕರ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಇವ್ನ ಏನು ಮಾಡೋದು ಏನು ಮಾಡೋದು ಅಂತ ಮಾಡೋದಂತ ತಂದೆ ಹೇಳ್ತಿದ್ರು ನನಗೆ ತಂಗಿ ಮೇಲೆ ಆದರೂ ಸ್ವಲ್ಪ ಧೈರ್ಯ ಇದೆ ನನ್ನ ಮಗ ಏನೂ ಆಗಲ್ಲ ನನ್ನ ಮಗನ ಮೇಲೆ ನನಗೆ ಧೈರ್ಯನಿಲ್ಲ ಅಂತ ಹೇಳ್ತಿದ್ರು ಬಟ್ ಆಮೇಲೆ ಡಿಗ್ರಿಗೆ ಸೇರಿಸಿದ್ರು ಡಿಗ್ರಿಗೆ ಸೇರಿಸಬೇಕಾದ್ರೆ ಅಂದರೆ ನಾನು ಸ್ವಲ್ಪ ತಮಾಷೆ ಇದೆಲ್ಲ ಮಾಡೋದು ಜಾಸ್ತಿ ಕ್ಲಾಸಲ್ಲಿ ಲೆಕ್ಚರ್ ಏನಾದರೂ ಪಾಠ ಮಾಡ್ತಿದ್ರೆ ಪಂಚ್ ಕೊಡೋದು ಏನಾದರೂ ಎಕ್ಸ್ಪ್ಲೈನ್ ಮಾಡ್ತಿದ್ದು ಪಂಚ್ ಕೊಡ್ತಾ ಇದ್ದರೆ ಆದರೆ ಅದು ಸಿಚುವೇಶನ್ ತಕ್ಕಾಗ ಏನಾದರೂ ಬಂದರೆ ಬಾಯಿಗೆ ಬಂದರೆ ನಾನು ಮೆಲ್ಲ ಹೇಳಲ್ಲ ನಾನು ಗಟ್ಟಿ ಹೇಳ್ಬಿಡ್ತೀನಿ ಆ ಕ್ಲಾಸಲ್ಲೆಲ್ಲ ಎಲ್ಲ ಮಕ್ಕಳನ್ನತಾರಲ್ವಾ ಒಂದಿನ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಹಾಗೆ ಹೈಸ್ಕೂಲಿಂದನೂ ಹೈಸ್ಕೂಲಲ್ಲಿಯೂ ನಾನು ಒಂದಿನ ಕ್ಲಾಸಿಗೆ ಈ ನೈನ್ತ್ ಎಸ್ಪೆಷಲಿ ನೈನ್ತ್ ಮಿಟರ್ಮ್ ಆದಮೇಲೆ ಟೆಂತ್ವರೆಗೆ ನನ್ ಜ್ವರ ಬಂದ್ರು ಸ್ಕೂಲಿಗೆ ಬರ್ಲೇಬೇಕು ಇಲ್ಲಾಂದ್ರೆ ಕ್ಲಾಸಿಗೆ ಕ್ಲಾಸಲ್ಲಿ ಮಕ್ಳಿಗೆ ಬೋರ್ ಆಗುತ್ತೆ ಅಂತ ಆವಾಗ್ಲೇ ಕಾಮಿಡಿ ನಾನು ನನ್ ನಮ್ಮ ಸಿಸ್ಟರ್ ಇದ್ರು ಕಾನ್ವೆಂಟ್ ಅಲ್ಲಿ ಅವರು ಸಿಕ್ಕಾಪಟ್ಟೆ ಪಾಪ ಅಂದ್ರೆ ಸಿಕ್ಕಾಪಟ್ಟೆ ಈ ಮಗು ತರ ಮುಗಿದ್ರು ಅವರು ಅವರು ಒಂದು ವಿಸಿಲ್ ಇಲ್ಲಿ ರೋಬ್ ಬರುತ್ತಲ್ವ ಆ ಆತರ ಎಲ್ಲ ಇಟ್ಕೊಂಡು ಬಂದು ಎದುರಿಸಿರೋರು ಯಾವಾಗ್ಲೂ ಒಂದಿನ ನಾನು ಮಾತಾಡ್ತಿದ್ದೀನಿ ಏನಾದ್ರು ಹೇಳಿದ್ರೆ ಕೊಡ್ತಾನೆ ಇದ್ದೀನಿ ಕೊಡ್ತಾನೆ ಇದ್ದೀನಿ ಒಂದಿನ ಅಶೋಕ ಚಕ್ರವರ್ತಿ ಪಾಠವನ್ನು ಪಾಠವನ್ನ ನಡೀತಿತ್ತು ಅವಾಗ ಅವರು ಹೇಳಿದರು ಈಗ ಈ ಥರ ಅಶೋಕ ಇಷ್ಟೆಲ್ಲ ಯುದ್ಧ ಮಾಡಿದ ಮೇಲೆ ಇಲ್ಲಿ ಏನು ಆಸ್ಥಾನಕ್ಕೆ ಬಂದು ಸಂಭ್ರಮನ ಆಚರಿಸಿದ್ರು ಅಂತ ಹೇಳಿದೆ ನಾವು ಏನು ಲಾಡ್ ಬಾ ಹಂಚಿದ್ರೆ ಅಂತ ಕೇಳಿದೆ ನಮ್ಮ ತುಳು ಭಾಷೆಲ್ಲ ಅದು ತುಳುಸ್ಲ್ಯಾಕ್ ಬೇರೆ ಏನು ಲಾಡ್ ಪಾಟೀರ ಅಂತ ಹೇಳಿದ್ರು ಕ್ಲಾಸಲ್ಲಿ ಇಡೀ ಮಕ್ಕಳೆಲ್ಲ ಗಳ ಗಳ ಅಂತ ನಕ್ರು ನನಗೆ ಜೋಸ್ ನಾನು ಎಲ್ಲಿ ಎದೆ ಒಬ್ಬರಿಸ್ಕೊಂಡು ನಿಂತಿದ್ದೆವು ನನ್ನ ಪಂಚಭಾಸ ಆಯ್ತು ನನಗೆ ಅದು ಆಮೇಲೆ ರೋಪಲ್ಲಿ ಒಂದು ಒಡದ್ರು 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 ಯಾವಲ್ ಸರಿಯಾಗಿ ಹೊಡ್ದ್ರ ಅವ್ರ ಜನ್ಮದಲ್ಲಿ ಅವ್ರು ನಾನು ಒಬ್ಬ ಒಂದು ಮಗು ಮೇಲೆ ಕೈ ಮಾಡಿದ್ ನಾನು ನೋಡಿಲ್ಲ ಬಟ್ ನನ್ಗೆ ಮಾತ್ರ ನಾಯಿ ಹೊಡೆದ್ ಹೊಡ್ತಿದಾರೆ ಅವತ್ತು ಅದೊಂದು ಹೈಸ್ಕೂಲ್ ಬಟ್ ಸ್ಕೂಲ್ ಬಿಡ್ಬೇಕಾದ್ರೆ ನಂಗೆ ತುಂಬಾ ಬೇಜಾರಾಗಿತ್ತು ಅದಾದ್ಮೇಲೆ ಯು ಸಿ ಅಲ್ಲೂ ಸ್ಟೇಜ್ ಆಗ್ತಿರ್ಲಿಲ್ಲ ಡಿಗ್ರಿಯಲ್ಲಿ ಉಳ್ಕೊಬೇಕು ಅಂತಾನೆ ಫೇಲ್ ಆಗ್ತಾ ಇದ್ರ ಪದೇ ಪಿ ಯು ಸಿ ಅಲ್ಲಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದೆ ಅದಕ್ಕಿಂತ ಮುಂಚೆ ಎರಡೆರಡು ಪ್ರಿಪರೇಟ್ರಿ ಮಾಡ್ತಾರೆ ನಮಗೆ ಒಂದಿನ ಏನು ಮಾಡಿದ್ವಿ ಸೆಕೆಂಡ್ ಪ್ರಿಪರೇಟ್ರಿಗೆ ನಮ್ಮ ಕ್ಲಾಸ್ಮೇಟ್ ಒಬ್ಬ ಹೇಳ್ದೆ ಯಾರು ಜಾಸ್ತಿ ಫೇಲ್ ಆಗೋದು ನೋಡೋಣ ನೋಡೋಣ ಅಂತ ಇದು ಕಾಂಪಿಟೇಷನ್ ಇತ್ತು ನಮ್ಮ ಕಾಲೇಜಲ್ಲಿ ಆಯಿತು ಕಾಂಪಿಟೇಷನ್ ಎಲ್ಲ ಓಕೆ ಅಕ್ಸೆಪ್ಟ್ ಆಯಿತು ಅಂದರೆ ಒಂದು ಫಸ್ಟ್ ಪ್ರಿಪರೇಟರಿಯಲ್ಲಿ ಎಲ್ಲ ಪಾಸಾಗಿದ್ದೀನಿ ಎರಡನೇ ಪ್ರಿಪರೇಟರಿಯಲ್ಲಿ ಇದು ಮಾಡಬೇಕಾದ್ರೆ ಯಾರು ಜಾಸ್ತಿ ಫೇಲ್ ಆಗೋದು ನೋಡೋಣ ಅಂತ ಹಾಂ ಸರಿ ನೋಡೋಣ ಅಂತ ಅಲ್ಲಿ ಎಲ್ಲದರಲ್ಲಿ ಫೇಲ್ ಆದ ಕನ್ನಡ ಒಂದು ಬಿಟ್ಟು ಕನ್ನಡದಲ್ಲಿ ಫೇಲ್ ಆದ್ರೆ ಮಾನ ಮರ್ಯದಿರಲ್ಲ ಅಲ್ವಾ ಕನ್ನಡಿ ಅಲ್ಲಿ ಕಲಿತು ಕನ್ನಡದಲ್ಲಿ ಪಾಸ್ ಆಗಿಲ್ಲ ಅಂದ್ರೆ ಮಾನ ಮರೆಯದಿರಲ್ಲ ಸೊ ಅದಕ್ಕೆ ಕನ್ನಡದಲ್ಲಿ ಹೈಯೆಸ್ಟ್ ಮಾರ್ಕ್ ಬಂದು ಪಾಸ್ ಆಗಿದ್ದು ಉಳಿದ ಐದರಲ್ಲೂ ಫೇಲ್ ನಾನು ಯಾರು ಬೇಕು ಬೇಕು ಅಂತಾನೆ ಫೇಲ್ ಆಗಿದ್ದು ಅದಾದ್ಮೇಲೆ ಇಲ್ಲಿ ಕಾಂಪಿಟೇಷನ್ ಯಾರು ಸ್ಟಾರ್ಟ್ ಮಾಡಿದ್ನು ಆ ನನ್ನ ಮಗ ಮಾತ್ರ ಎಲ್ಲದರಲ್ಲಿ ಪಾಸ್ ಆಗಿದ್ದೇನೆ ಸಿಕ್ಸ್ಟಿ ಫೈ ಬೋ ಯಾರಿಸ್ಬಿಟ್ಟ ನಾನಂದ ಮಗ ನಾವು ರೋಡಲ್ಲಿ ಹೊಡೆದಿದ್ದೀವಿ ಮಾತ್ರ ನಾನು ನಾಲ್ಕೈದು ಜನ ಸೇರ್ಕೊಂಡು ಸೊ ಅದಾದ್ಮೇಲೆ ಡಿಗ್ರಿಯಲ್ಲೂ ಇದೇ ಥರ ಎಲ್ಲ ಹುಚ್ಚಾಟ ಪಂಚ್ ಮಾಡೋದು ಆ ಥರಲ್ಲಿ ಇರಬೇಕಾದ್ರೆ ಹ್ಞೂ ಕಾಲೇಜ್ ಅಂತ ನಾನು ಸೇರ್ಕೊಂಡೆ ಡಿಗ್ರಿಗೆ ಬಿ ಬಿ ಎಮ್ಗೆ ಸೊ ಬಿ ಬಿ ಎಮ್ಗೆ ಸೇರಿಕೊಂಡಾಗ ನಾನು ಇದೇ ಥರ ಎಲ್ಲ ತಮಾಷೆ ಮಾಡ್ಕೊಂಡು ಕ್ಲಾಸಲ್ಲಿ ಆ ಕಡೆ ಈ ಕಡೆ ಆ ಬೇರೆ ಕ್ಲಾಸ್ ಅವ್ರಿಗೆ ಟಾರ್ಚರ್ ಕೊಡೋದು ಟಾರ್ಚರ್ ಕೊಡೋದು ದಿನ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇತ್ತು ಇಂಟರ್ ಕ್ಲಾಸ್ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಇರ್ಬೇಕಾದ್ರೆ ಎಲ್ಲ ಸ್ಕಿಟ್ ಕಾಂಪಿಟೇಷನ್ ಇತ್ತು ಅಷ್ಟರ ತನಕ ನಂಗೆ ಸ್ಕಿಟ್ ಮಾಡೋದು ಹೇಗೆ ಏನು ಅದು ನಂಗೆ ಇದು ಜನ್ಗಳ ಮುಂದೆ ಇದೆಲ್ಲ ಗೊತ್ತಿಲ್ಲ ನಮ್ ಕ್ಲಾಸ್ ಅಲ್ಲಿ ಲೀಡರ್ ಇದ್ರು ಅವಳ ಹೆಸರು ರಿಜ್ಲಾ ಅಂತ ಅವಳಿಗೆ ಇಂಗ್ಲಿಷ್ ಬಟ್ ಇಂಗ್ಲಿಷ್ ಮತ್ತೆ ಈ ಕೊಂಕಣಿ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ನನಗೆ ತುಳು ಮತ್ತೆ ಕನ್ನಡ ಬಿಟ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ನಾನು ಆಕ್ಚುಲಿ ನಾನು ಎಲ್ಲ ಮುಂಬೈಲ್ಲಾದಿದ್ದರಿಂದ ಸ್ವಲ್ಪ ಹಿಂದಿ ಬರ್ತಿತ್ತು ಸೊ ಹಿಂದಿಯಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಮಾತಾಡ್ತಿದ್ದೆ ಇವಳು ನಾಳೆ ಕಾಂಪಿಟೇಷನ್ ಇಂಟರ್ ಕ್ಲಾಸ್ ಕಾಂಪಿಟೇಷನ್ ಸ್ಕಿಟ್ ಕಾಂಪಿಟೇಷನ್ ಇವತ್ತು ಇವಳು ಹೆಸರು ಕೊಟ್ಟಿದ್ದಾಳೆ ಈ ವಿಷಯ ನಮಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ರಾಕೇಶ್ ಪೂಜಾರಿ ಆ್ಯಂಡ್ ಟೀಮ್ ಅಂತ ಇವತ್ತು ಕಾಲೇಜ್ ಬಿಟ್ಟ ಮೇಲೆ ಹೇಳ್ತಿದ್ದಾಳೆ ಈ ಥರ ಈ ಥರ ಹೆಸರು ಕೊಟ್ಟಿದ್ದೀನಿ ನಮ್ಮ ಕ್ಲಾಸಲ್ಲಿ ಯಾರು ಕೊಡ್ತಿಲ್ಲ ನನ್ನ ನನ್ನ ಮರ್ಯಾದೆ ಪ್ರಶ್ನೆ ಐ ಅವನಿಗೆ ನಾನು ಸ್ಕಿಟ್ಟೆ ಮಾಡಿ ಗೊತ್ತಿಲ್ಲ ಅಲ್ಲ ನೀನು ಇಲ್ಲಿ ಮಾಡ್ತೀಯಲ್ಲ ಅದನ್ನೇ ಸ್ಟೇಜಲ್ಲಿ ಮಾಡೋ ಹಿಂಗೆಲ್ಲ ಹೇಳ್ತಿದ್ದೆ ಏನು ಮಾಡೋದು ನೆಕ್ಸ್ಟ್ ಡೇ ಬಂದು ನೆಕ್ಸ್ಟ್ ಡೇ ಬಂದು ಏನು ಮಧ್ಯಾಹ್ನ ಕ್ಲಾ ಇದು ಸ್ಟಾರ್ಟ್ ಆಗಬೇಕು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೋಡು ನಾನಪ್ಪ ನಿನ್ನ ಮಗ ಇದು 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 ನಿನ್ನ ಮೈ ಮೇಲೆ ಭೂತ ಬರುತ್ತೆ ಅದಕ್ಕೆ ಇನ್ನೊಬ್ಬ ಬರ್ತಾನೆ ನಿನ್ನ ಮೇಲೆ ದೇವ ಬಂದಾಗ ಇನ್ನೊಬ್ಬ ಬರ್ತಾನೆ ಅವ್ನ ಬಿಡ್ಸೋಕೆ ಒಬ್ಬ ಅಸಿಸ್ಟೆಂಟ್ ಅಲ್ವಾ ಸ್ಟೇಜಿಗೆ ಬಂದ್ವಿ ಸ್ಟೇಜಿಗೆ ಬಂದು ಏನೇನೋ ಮಾತ್ರ ಅಲ್ಲಿ ಲೆಕ್ಚರ್ ಕೂತಿದ್ರು ಅವ್ರ ಕಾಲು ಹೇಳ್ಕೊಂಡು ಇವ್ರ ಕಾಲು ಹೇಳ್ಕೊಂಡು ಎಲ್ಲ ಸ್ಕಿಟ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಬಂತು ರೆಸ್ಪಾನ್ಸ್ ಬಂದು ನೆಕ್ಸ್ಟ್ ಡೇ ನೋಡ್ತೀವಿ ನೋಟಿಸ್ ಬೋರ್ಡಲ್ಲಿ ಅಲ್ಲಿ ಸೆಕೆಂಡ್ ಪ್ರೈಸ್ ನೋವು ಓ ಏಳೆಂಟು ಕ್ಲಾಸಲ್ಲಿ ನಾವು ಸೆಕೆಂಡ್ ಬಂದಿದ್ದೆ ಆಮೇಲಿಂದ ಕ್ರೇಜ್ ಸ್ಟಾರ್ಟ್ ಆಯ್ತು ಆಮೇಲೆ ಬಂತು ಆಮೇಲೆ ಓಕೆ ಇದ್ರಲ್ಲಾದ್ರೂ ಸ್ವಲ್ಪ ಏನೋ ಖುಷಿ ಸಿಗ್ತಾ ಇದೆ ಓದೋದ್ರಲ್ಲಿಲ್ಲ ಇಲ್ಲ ಇದ್ರಲ್ಲಾದ್ರೂ ಸ್ವಲ್ಪ ಖುಷಿ ಸಿಗ್ತಾ ಇದೆ ಓಕೆ ಇದ್ರಲ್ಲಿ ಏನಾದ್ರೂ ಮಾಡ್ಬೋದು ಅದಕ್ಕೆ ತಕ್ಕಂಗೆ ಆ ಇವೆಂಟ್ ನ ಆರ್ಗನೈಸ್ ಮಾಡಿದಂತ ಸ್ಕಿಟ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದಂತ ಕನ್ನಡ ಲೆಕ್ಚರ್ ಇದ್ರು ಅವ್ರು ಕಡದ್ರು ಕನ್ನಡ ಲೆಕ್ಚರ್ ಕರಿಬೇಕಾರೆ ನೀವ್ ಅಲ್ಲಿಗ್ ಹೋಗ್ಬೇಕಾರೆ ನಿಮ್ಗೊಂದು ಭಯ ಇರುತ್ತೆ ಖಂಡಿತ ಯಾಕೆ ಅಂತ ಅಂದ್ರೆ ಹೇಳ್ತೀನಿ ನೀವು ಅದು ಹುಡುಗಿ ಏನ್ ರಜಲನ ಏನಂದ್ರೂ ಅವಳಿಗೆ ಬೈದಿರ್ತೀರ ನೀವು ಅಯ್ಯೋ ಮಾಡ್ತಿದ್ದೀರಾ ಚೆನ್ನಾಗಿ ಬೈದಿನಿ ಏನೇನ್ ಬೈದಿದ್ರಿ ಹಿಂದಿಲಿ ಕನ್ನಡ ತುಳು ಅವಳಿಗೆ ಬರಲ್ಲ ಇಂಗ್ಲಿಷ್ ಬರಲ್ಲ

ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಗೊತ್ತಿರೋ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡೋದು ಎಷ್ಟು ಕಷ್ಟ ಅಯ್ಯೋ ಅಲ್ವಾ ತುಂಬ ಕಷ್ಟ ಸರ್ ತುಂಬ ಕಷ್ಟ ಅದಾದ್ಮೇಲೆ ಅಲ್ಲಿಂದ ಕನ್ನಡ ಟೀಚರ್ ಕರೀತಾರೆ ಕನ್ನಡ ಟೀಚರ್ ಕರೆದ್ರು ಅವ್ರು ಹೇಳಿದ್ರು ನಾನು ಏನು ಲೆಕ್ಚರ್ ಅವರಿಗೆಲ್ಲ ತಮಾಷೆ ಮಾಡಿದಕ್ಕೇನೋ ಏನಾದ್ರು ಕರೆದಿದ್ದಾರೋ ಅಂತ ದೂರದಲ್ಲಿ ನಿಂತಿದ್ದೀನಿ ದೂರದಲ್ಲಿ ನಿಂತಿದ್ದೀನಿ ಅವರು ಹೇಳಿದ್ರು ನೋಡು ನಿನ್ನ ಡಿಗ್ರಿ ಮುಗಿದ ತಕ್ಷಣ ನೀನು ಯಾವ ಕೆಲಸಕ್ಕೆ ಹೋಗ್ತೀಯೋ ಏನೋ ಗೊತ್ತಿಲ್ಲ ನೀನು ಅದೇ ನಾನು ಹೇಳ್ದಲ್ವ ಫಸ್ಟಿಗೆ ಕಾಪಿ ಕಾಡು ಅವ್ರ ಜೊತೆ ಅಥವಾ ಯಾವುದಾದ್ರೂ ಒಂದು ಡ್ರಾಮಾ ಟೀಮಿಗೆ ಸೇರ್ಕೋ ನಿಂಗೆ ಒಳ್ಳೆ ಭವಿಷ್ಯ ಇದೆ ಹಂಗೆ ಹಿಂಗೆಲ್ಲ ಅವಾಗ ನನಗೆ ಸ್ವಲ್ಪ ಏನೋ ಧೈರ್ಯವಂತ ಅದಾದಮೇಲೆ ಕ್ಲಾಸ್ಗೆಲ್ಲ ಬಂಕ್ ಹಾಕಿ ಇರೋ ಕಾ ಯೂನಿವರ್ಸಿಟಿ ಕಾಂಪಿಟೇಷನ್ ಇರುತ್ತಲ್ವ ಸ್ಕಿಟ್ ಕಾಂಪಿಟೇಷನ್ ಎಲ್ಲ ಅಲ್ಲಿಗೆಲ್ಲ ಟ್ರೈ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಆ ಥರ ಎಲ್ಲ ಒಂದು ಹತ್ತು ಹದಿನೈದು ಕಾಂಪಿಟೇಷನ್ಗೆಲ್ಲ ಹೋದ್ವಿ ಒಂದು ಸ್ಟಾರ್ಟಿಂಗ್ ಒಂದು ನಾಲ್ಕೈದು ಸಲ ಸೋತ್ವಿ ಅದಾದಮೇಲೆ ಪ್ರೈಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಅಲ್ಲಿಂದ ಕ್ರೇಜ್ ಸ್ಟಾರ್ಟ್ ಆಯಿತು ಮೇಲೆ ನನ್ನ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೇಳಿದರೆ ಓಕೆ ನನ್ನ ಕೆಲಸಕ್ಕೆ ಹೋಗೋ ಆಗಿಲ್ಲ ನನಗೆ ಡಿಗ್ರಿ ನನಗೆ ಇವತ್ತಿಗೂ ನನ್ನ ಜೀವನದಲ್ಲಿ ಗೋಲ್ಡನ್ ಲೈಫ್ ಅಂತ ಇದ್ದಿದ್ದು ಡಿಗ್ರಿ ನನ್ನ ಬಂಗಾರದಂತ ಅದೇ ಹೇಳ್ತಾರೆ ಡಿಗ್ರಿ ಲೈಫ್ ಗೋಲ್ಡನ್ ಲೈಫ್ ಅಂತ ಸೊ ಡಿಗ್ರಿ ಮುಗಿದ ಮೇಲೆ ನಾನು ಒಂದು ವರ್ಷ ಮನೇಲಿ ಹತ್ತಿದ್ದೀನಿ ಒಂದು ಮುಗೀತಲ್ವ ಇನ್ಯಾರು ಫ್ರೆಂಡ್ಸ್ ಸಿಗೋಲ್ಲ ಅಂತ ನಂಗೆ ಫ್ರೆಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಾದಮೇಲೆ ಏನು ಕೆಲಸ ಏನು ಮಾಡಲಿ ನಾಲ್ಕು ಸೆಮ್ಮದ್ದು ಸರ್ಟಿಫಿಕೇಟ್ ಕಾಲೇಜಲ್ಲೇ ಇದೆ ತಗೊಳಕ್ಕೆ ನಾಚಿಕೆ ಆಗಿದೆ ನನಗೆ ಆ ಥರ ಅದಾದಮೇಲೆ ಏನು ಕೆಲಸ ಮಾಡೋದು ಈ ಸರ್ಟಿಫಿಕೇಟ್ ಇಟ್ಕೊಂಡು ಪಿ ಯು ಸಿ ಆಗಿ ಮೂರು ವರ್ಷ ಬಿಟ್ಟು ಡಿಗ್ರಿ ಜಾಯ್ನ್ ಆಗಿದ್ದೀನಿ ತಂದೆ ಒಬ್ಬರೇ ಅಲ್ಲಿ ಕೆಲಸ ಮಾಡ್ತಾರೆ ಸೌದಿಯಲ್ಲಿ ಅವ್ರನ್ನ ಎಷ್ಟಂತ ಇದು ಮಾಡೋದು ಏನು ಮಾಡೋದಂತಲೇ ಟೆನ್ಷನಲ್ಲಿದೆ ಅದಾದ ಮೇಲೆ ಏರ್ಟೆಲ್ ಇದ್ದು ಮಾರ್ಕೆಟಿಂಗಿಗೆ ಸೇರಿಕೊಂಡೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಟೈಲ್ಸ್ ಕಂಪೆನಿ ಇದ್ದು ಅದಾದ ಮೇಲೆ ಲೋಕಲ್ ಚಿ ವಿ ಚಾನಲಲ್ಲಿ ಸೇರಿಕೊಂಡೆ ಉಡುಪಿ ಚಾನಲ್ ಅಂತ ಅದಾದ ಮೇಲೆ ಸ್ಪಂದನ ಟಿ ವಿ ಮುಕ್ತ ಟಿ ವಿ ಈ ಥರ ಮತ್ತು ನಮ್ಮ ಕಾಮಿಡಿ ಕಿಲಾಡಿ ಥರನೇ ಅಲ್ಲಿ ನಮ್ಮ ಟಿ ವಿ ಅಂತ ಅಲ್ಲಿ ನಮ್ಮ ಟಿ ವಿಯಲ್ಲಿ ಬಲೆ ತೆಲುಪಾಲೆ ಅಂತ ಬ ಮಂಗಳೂರಲ್ಲಿ ಸೊ ಅಲ್ಲಿ ಎಲ್ಲ ಕೊಡ್ತಿದ್ದೆ ಸೊ ಅಲ್ಲಿ ಒಂದು ಮೂರು ರೌಂಡ್ ಆದಮೇಲೆ ಎಲಿಮಿನೇಷನ್ ಇದೆ ಅದಾದಮೇಲೆ ಆಡಿಷನ್ ಕೊಡ್ತಾ ಇದ್ದೆ ಟು ತೌಸಂಡ್ ತರ್ಟೀನಿಂದ ಏಯ್ಟೀನ್ವರೆಗೂ ನಾನು ಏಯ್ಟಿನ ಜುಲೈವರೆಗೂ ಅಡಿಷನ್ ಕೊಡ್ತಾನಿದ್ದೆ ಬಟ್ ಟು ತೌಸಂಡ್ ಸೆವೆಂಟಿನಲ್ಲಿ ಸೀಸನ್ ಟೂಗೆ ಅಡಿಷನ್ ಕೊಟ್ಟಿದ್ದೆ ನಾನು ಮಂಗಳೂರಲ್ಲೇ ಒಂದು ಕಾಲೇಜಲ್ಲಿ ನಡೀತಾ ಇರಬೇಕಾ ಉಡುಪಿಯಲ್ಲಿ ಉಡುಪಿ ಫಂಕ್ಷನ್ನಿಗೆ ಹೋಗಿ ಚೆನ್ನಾಗಿ ಉಟ್ಟಪ್ಪ ಅದೇ ನಮಗೆ ಎಷ್ಟು ಅಡಿಷನ್ ಕೊಟ್ಟಿದ್ದೀವೊ ಒಬ್ಬರು ಕರಿಯಲ್ಲ ಕರೆದ್ರು ಒಂದು ಕೋಲಿ ಹಿಡ್ಕೊಂಡು ಹಿಂಗೆ ನಿಲ್ಲಿಸ್ತಾರೆ ಈ ಥರದ ಕೆಲ ಈತ ಇಂತ ಇಂಥ ಸಣ್ಣ ಸಣ್ಣ ಸಿನಿಮಾ ಆಗಲಿ ಪ್ರೋಗ್ರಾಮ್ ಆಗಲಿ ನಮಗೆ ಸೆಲೆಕ್ಟ್ ಮಾಡೋಕೆ ಬಿಡ್ತಿಲ್ಲ ಇನ್ನು ಇಲ್ಲ ಇಲ್ಲ ವೀಟ್ ಕರ್ನಾಟಕ